ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿಗೆ ನೇಮಕವಾಗಿರುವ ರಾತ್ರಿಯ ಗೀತೆ ನಿನ್ನ ಮನೆಗೂ ಸ್ನೇಹಿತರ ಬಳಿಗೂ ಹೋಗಿ ಕರ್ತನು ನಿನ್ನ ಮೇಲೆ ಕರುಣೆಯಿಟ್ಟು ಎಂಥ ಮಹತ್ ಕಾರ್ಯಗಳನ್ನು ಮಾಡಿದ್ದಾನೆಂದು ಅವರಿಗೆ ಹೇಳು ಅಂದನು ಹೊಸ ಒಡಂಬಡಿಕೆಗಳಲ್ಲಿ ಮಾರ್ಕನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಓ ನಾವೆಲ್ಲರೂ ದೇವರ ಕೃಪೆಗೆ ನಂಬಿಗಸ್ತ ಸೇವಕರಾಗಿ ಮತ್ತು ಮಹಾವಿಮೋಚಕನ ನಂಬಿಗಸ್ತರಾದ ಪ್ರತಿನಿಧಿಗಳಾಗಿರಲು ಶ್ರದ್ಧೆಯಿಂದಿರಬೇಕು ನಮ್ಮ ತುಟಿಗಳಿಂದ ಸಾಕ್ಷಿ ಹೇಳುವುದು ಮಾತ್ರವಲ್ಲ ಆದರೆ ಜೀವನದ ಎಲ್ಲ ವಿಭಾಗಗಳಲ್ಲಿ ಈಗ ನಾವು ವಿವೇಕಿಗಳಾಗಿದ್ದೇವೆ ಎಂದು ಸಾಕ್ಷಿ ಹೇಳುತ್ತೇವೆ ಈಗ ನಾವು ಸ್ವಸ್ಥಚಿತ್ತವುಳ್ಳ ಆತ್ಮವನ್ನು ಹೊಂದಿದ್ದೇವೆ ಅಂದರೆ ಸರಿಯಾದ ನಿಜವಾದ ಶ್ರೇಷ್ಠವಾದ ಮತ್ತು ಒಳ್ಳೆಯ ವಿಷಯವನ್ನು ನಾವು ಪ್ರೀತಿಸುತ್ತೇವೆ ಮತ್ತು ಕ್ರಿಸ್ತನ ಮನಸ್ಸಿಗೆ ನೀತಿಯ ಮಾರ್ಗಗಳಿಗೆ ಯಾವುದೆಲ್ಲ ವಿರೋಧವಾಗಿದೆಯೋ ಮತ್ತು ಯಾವ ವಿಷಯಗಳು ಪಾಪಗೊಳ್ಳದ್ದಾಗಿದೆಯೋ ಅಂತಹ ವಿಷಯಗಳನ್ನು ದ್ವೇಷಿಸುತ್ತೇವೆ ಮತ್ತು ಅಂತಹ ವಿಷಯಗಳಿಗೆ ವಿರುದ್ಧವಾಗಿ ಜೀವಿಸುತ್ತೇವೆ